ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನೆಲ್. ನಿಮ್ಮ ಮೊದಲನೆಯ ಪ್ರಶ್ನೆ, ರಾಕ್ಷಸರಿಂದ ತಮ್ಮನ್ನು ರಕ್ಷಿಸಲು ರಾಮ ಬರಬೇಕೆಂದು ಯಾರು ಕೇಳಿಕೊಂಡರು? ಆಪ್ಷನ್ ಎ ವಿಶ್ವಾಮಿತ್ರ, ಆಪ್ಷನ್ ಬಿ ವಸಿಷ್ಠ, ಆಪ್ಷನ್ ಸಿ ಅಗಸ್ತ್ಯ, ಆಪ್ಷನ್ ಡಿ ನಾರದ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ವಿಶ್ವಾಮಿತ್ರ. ನಿಮ್ಮ ಎರಡನೆಯ ಪ್ರಶ್ನೆ, ದೈವಿ ಪುರುಷನೊಬ್ಬ ಅಮೃತದ ಚಿನ್ನದ ಕಲಶವನ್ನು ಯಾರಿಗೆ ನೀಡಿದನು? ಆಪ್ಷನ್ ಎ ಪಾಂಡು, ಆಪ್ಷನ್ ಬಿ ರಾವಣ, ಆಪ್ಷನ್ ಸಿ ಧೃತರಾಷ್ಟ್ರ, ಆಪ್ಷನ್ ಡಿ ದಶರಥ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ದಶರಥ. ನಿಮ್ಮ ಮೂರನೆಯ ಪ್ರಶ್ನೆ, ಸಿಂಹಾಸನದ ಮೇಲೆ ಅಣ್ಣನ ಪಾದುಕೆ ಇಟ್ಟು ರಾಜ್ಯಭಾರ ಮಾಡುತ್ತಿದ್ದವರು ಯಾರು? ಆಪ್ಷನ್ ಎ ಭೀಮ, ಆಪ್ಷನ್ ಬಿ ಅರ್ಜುನ, ಆಪ್ಷನ್ ಸಿ ಕರ್ಣ, ಆಪ್ಷನ್ ಡಿ ಭರತ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಭರತ. ನಿಮ್ಮ ನಾಲ್ಕನೆಯ ಪ್ರಶ್ನೆ, ಪ್ರಿಯ ಪುತ್ರ ತನ್ನಿಂದ ದೂರವಾದ ಎನ್ನುವುದನ್ನು ಸಹಿಸದೆ ಯಾರು ಎದೆಯೊಡೆದುಕೊಂಡು ಸತ್ತರು? ಆಪ್ಷನ್ ಎ ಭರತ, ಆಪ್ಷನ್ ಬಿ ಸುಗ್ರೀವ, ಆಪ್ಷನ್ ಸಿ ವಾಲಿ, ಆಪ್ಷನ್ ಡಿ ದಶರಥ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ದಶರಥ. ನಿಮ್ಮ ಐದನೆಯ ಪ್ರಶ್ನೆ, ತುಪ್ಪ ಮೊಸರು ಮತ್ತು ಜೇನುತುಪ್ಪದ ಮಿಶ್ರಣವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಮಧುಪರ್ಕ, ಆಪ್ಷನ್ ಬಿ ಹಾಲನ್ನ, ಆಪ್ಷನ್ ಸಿ ಮೊಸರನ್ನ, ಆಪ್ಷನ್ ಡಿ ಕ್ಷೀರಾನ್ನ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮಧುಭರ್ಕ. ನಿಮ್ಮ ಆರನೆಯ ಪ್ರಶ್ನೆ, ರಾವಣನು ಯಾರಿಂದ ಚಿರಂಜೀವಿಯಾಗುವ ವರವನ್ನು ಪಡೆದನು? ಆಪ್ಷನ್ ಎ ಆಂಜನೇಯನಿಂದ, ಆಪ್ಷನ್ ಬಿ ವಿಷ್ಣುವಿನಿಂದ, ಆಪ್ಷನ್ ಸಿ ಶಿವನಿಂದ, ಆಪ್ಷನ್ ಡಿ ಬ್ರಹ್ಮನಿಂದ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರಹ್ಮನಿಂದ. ನಿಮ್ಮ ಏಳನೆಯ ಪ್ರಶ್ನೆ, ರಾವಣನಿಗೆ ಒಟ್ಟು ಎಷ್ಟು ಕೈಗಳಿವೆ? ಆಪ್ಷನ್ ಎ 10 ಕೈಗಳು, ಆಪ್ಷನ್ ಬಿ 20 ಕೈಗಳು, ಆಪ್ಷನ್ ಸಿ 12 ಕೈಗಳು, ಆಪ್ಷನ್ ಡಿ 15 ಕೈಗಳು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ 20 ಕೈಗಳು. ನಿಮ್ಮ ಎಂಟನೆಯ ಪ್ರಶ್ನೆ, ಬ್ರೆಜಿಲ್ ದೇಶದ ಜನರು ಯಾವ ಭಾಷೆಯಲ್ಲಿ ಮಾತನಾಡುತ್ತಾರೆ? ಆಪ್ಷನ್ ಎ ಹಿಂದಿ, ಆಪ್ಷನ್ ಬಿ ಪೋರ್ಚುಗೀಸ್, ಆಪ್ಷನ್ ಸಿ ಕನ್ನಡ, ಆಪ್ಷನ್ ಡಿ ತೆಲುಗು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಪೋರ್ಚುಗೀಸ್. ನಿಮ್ಮ ಒಂಬತ್ತನೆಯ ಪ್ರಶ್ನೆ, ನೀರಿನ ಬಣ್ಣ ಯಾವುದು? ಆಪ್ಷನ್ ಎ ನೀಲಿ ಬಣ್ಣ, ಆಪ್ಷನ್ ಬಿ ನೀರಿಗೆ ಬಣ್ಣ ಇಲ್ಲ, ಆಪ್ಷನ್ ಸಿ ಹಳದಿ ಬಣ್ಣ, ಆಪ್ಷನ್ ಡಿ ಕೆಂಪು ಬಣ್ಣ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಬಣ್ಣ ಇಲ್ಲ. ನಿಮ್ಮ ಹತ್ತನೆಯ ಪ್ರಶ್ನೆ, ಸೀತೆಯ ತಂದೆ
ಯಾವ ರಾಜ್ಯದಲ್ಲಿ ರಾಜ್ಯಭಾರ ಮಾಡುತ್ತಿದ್ದರು? ಆಪ್ಷನ್ ಎ ದ್ವಾರಕೆಯಲ್ಲಿ, ಆಪ್ಷನ್ ಬಿ ವೃಂದಾವನದಲ್ಲಿ, ಆಪ್ಷನ್ ಸಿ ವಾರಣಾಸಿಯಲ್ಲಿ, ಆಪ್ಷನ್ ಡಿ ಮಿಥಿಲೆಯಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮಿಥಿಲೆ. ನಿಮ್ಮ 11ನೆಯ ಪ್ರಶ್ನೆ, ಸೀತೆಯು ಯಾವ ಪ್ರಾಣಿಯನ್ನು ನೋಡಿ ಅದು ಬೇಕೆಂದು ಆಸೆ ಪಡುತ್ತಾಳೆ? ಆಪ್ಷನ್ ಎ ದನ, ಆಪ್ಷನ್ ಬಿ ಸಿಂಹ, ಆಪ್ಷನ್ ಸಿ ಆನೆ, ಆಪ್ಷನ್ ಡಿ ಮಾಯಾಜಿಂಕೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮಾಯಾಜಿಂಕೆ. ನಿಮ್ಮ 12ನೆಯ ಪ್ರಶ್ನೆ, ಮರದಲ್ಲಿರುವ ಈ ರೀತಿಯ ವೃತ್ತಗಳು ಏನನ್ನು ಸೂಚಿಸುತ್ತದೆ? ಆಪ್ಷನ್ ಎ ಮರದ ಪ್ರಾಯ, ಆಪ್ಷನ್ ಬಿ ಮರದ ತೂಕ, ಆಪ್ಷನ್ ಸಿ ಮರದ ಎತ್ತರ, ಆಪ್ಷನ್ ಡಿ ಮರದ ಬಣ್ಣ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮರದ ಪ್ರಾಯ. ನಿಮ್ಮ 13ನೆಯ ಪ್ರಶ್ನೆ, ರಾವಣನನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಅಜ್ಞಾತವಾಸಿ, ಆಪ್ಷನ್ ಬಿ ನರಶ್ರೇಷ್ಠ, ಆಪ್ಷನ್ ಸಿ ದೇವಾಧಿಪತಿ, ಆಪ್ಷನ್ ಡಿ ಲಂಕಾಧಿಪತಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಲಂಕಾಧಿಪತಿ. ನಿಮ್ಮ 14ನೆಯ ಪ್ರಶ್ನೆ, ಅಡುಗೆ ಮಾಡುವಾಗ ಯಾವುದು ಸುಟ್ಟರೆ ಮನೆಯಲ್ಲಿದ್ದ ಹಣವೆಲ್ಲ ನಷ್ಟವಾಗುತ್ತದೆ? ಆಪ್ಷನ್ ಎ ಜೀರಿಗೆ, ಆಪ್ಷನ್ ಬಿ ನೀರುಳ್ಳಿ, ಆಪ್ಷನ್ ಸಿ ಬೆಳ್ಳುಳ್ಳಿ, ಆಪ್ಷನ್ ಡಿ ಸಾಸಿವೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಜೀರಿಗೆ. ನಿಮ್ಮ 15ನೆಯ ಪ್ರಶ್ನೆ, ಶ್ರೀಲಂಕಾದ ಪ್ರಧಾನಿಯ ಹೆಸರೇನು? ಆಪ್ಷನ್ ಎ ದೇವನಾಥ್, ಆಪ್ಷನ್ ಬಿ ದಿನೇಶ್, ಆಪ್ಷನ್ ಸಿ ನೂತನ್, ಆಪ್ಷನ್ ಡಿ ಷಣ್ಮುಖ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ದಿನೇಶ್. ಇದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ.